ಆತ್ಮೀಯ ಕನ್ನಡ ಬಂಧುಗಳೇ, ಇದು ನೋಡಿ, ಬಂಗಾರಪೇಟೆಯಿಂದ ಸೂಲುಕುಂಟೆಗೆ ಓಡಾಡ್ತಕ್ಕಂಥ ಮುಖ್ಯ ರಸ್ತೆ ಬಂಗಾರಪೇಟೆಗೆ ಹೊಂದಿಕೊಂಡಿದೆ. ಇಲ್ಲೇ ಪಕ್ಕದಲ್ಲಿ ಸಹಾಯಕ ಕಾರ್ಯ ಅಭ್ಯಂತರು ಅಂದರೆ PWD ಕಚೇರಿನೂ ಇಲ್ಲೇ ಇದೆ. ನೋಡಿ, ಇಲ್ಲಿ ಅಗ್ನಿಶಾಮಕ ದಳ ಕಚೇರಿ ಇದೆ. ಇಲ್ಲಿ ನೋಡಿ, ಕೆಸಿ ರೆಡ್ಡಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಮುಂದೆ ನೋಡಿ, ನೂತನವಾಗಿ ಉದ್ಘಾಟನೆಗೆ ಸಿದ್ಧವಾಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯ ಇದೆ. ಅದರ ಪಕ್ಕದಲ್ಲಿ ಗೋದಾಮಿದೆ. ಈ ಗೋದಾಮಲ್ಲಿ ಸುಮಾರು ಬಂಗಾರಪೇಟೆ ತಾಲೂಕಿಗೆ ಓಡಾಡುವಷ್ಟು ಲಾರಿಗಳು ಈ ದಾರಿಯಲ್ಲಿ ಓಡಾಡ್ತಾ ಇದ್ದಾವೆ. ನೋಡಿ, ಈ ದಾರಿ ಪರಿಸ್ಥಿತಿ ಹೇಗಿದ್ರೆ, ನಡು ದಾರಿಯಲ್ಲಿ ಹಳ್ಳ ಬಿದ್ದಿದೆ. ಯಾರೇ ಆಗಲಿ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಇಲ್ಲಿ ಸುಮಾರು ಜನ ರೈತರು, ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ಓಡಾಡ್ತಾ ಇದ್ದಾರೆ. ಅದರ ಪ್ರಾಣವನ್ನು ಪಣದಲ್ಲಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹವಾನಿಯಂತ್ರಿತ ಕೊಠಡಿಯಲ್ಲಿ ಆರಾಮಾಗಿ ಅವರು ವಾಹನಗಳಲ್ಲಿ ತಿರುಗಾಡ್ಕೊಂಡಿದ್ದಾರೆ. ಇದು ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ. ಮಧ್ಯ ರಸ್ತೆಯಲ್ಲಿ ಈ ಥರ ಆಗಿದೆ ಅಂದರೆ ಇಲ್ಲಿನ ಆಡಳಿತ ಏನಾಗಿದೆ? ಇಲ್ಲಿ ಏನಾದರೂ ಸರ್ಕಾರ ಅನ್ನೋದು ಇದೆಯಾ, ಇಲ್ಲ ಇದೊಂದು ಏನು PWD ಅನ್ನೋ ಅಧಿಕಾರಿ ಅನ್ನೋದು ಇದೆಯಾ? ಇಲ್ಲಿ ನೋಡಿ, ಆದ ಕಾರಣದಿಂದ ಇಲ್ಲಿ ಬೀಳೋಕೆ ಮುಂಚೆ ಯಾರಾದರೂ ಬಿದ್ದೇ ಬೀಳ್ತಾರೆ. ನಡೆದಾದಲ್ಲಿ ಪ್ರಾಣಪಣ ಇಟ್ಟು ಓಡಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಗಿಡ ಉಳಿದಾರೆ. ನಾವು ಇಲ್ಲಿ ಈಗ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಇಲ್ಲಿ ನಾವು ಇದನ್ನು ಕಟ್ತಾ ಇದ್ದೀವಿ. ಯಾರು ಬೀಳ್ತೀರ ಇರಲಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯಾಗಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಸಂಬಂಧಪಟ್ಟವರು ಈಗಾಗಲೇ ಮುಂದೆ ನಾನು ತಿಂಗಳಿಗೆ ಮುಂಚೆ ಇಲ್ಲಿ ತೇಪೆ ಹಾಕಿದ್ರು. ತೇಪೆ ಹಾಕೋವಾಗ ನೀರಾಗಿ ತೇಪೆ ಹಾಕ್ತಾ ಇದ್ರು. ಆವತ್ತೇ ನಾವು ಎಚ್ಚರಿಕೆ ಕೊಟ್ಟಿವೆ, ಇದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ನೋಡಿ, ನಡಿರಷ್ಟೆ ಆಗಿದೆ. ಆಡಳಿತಕ್ಕೆ ಹಿಡಿತದಂಥ ಕೈಗನ್ನಡಿಯಾಗಿದೆ. PWD ಅಧಿಕಾರಿಗಳು ಗುತ್ತಿಗೆದಾರಿ ಇಲ್ಲಿ ಜಂಡ ಹುಡ್ಕೊಂಡು ಕೊಬ್ಬಿಕೊಂಡು ಹೋಗಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ. ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ನೋಡಿ, ಮುಕ್ಕಿದ್ದಾರೆ. ಆ ಕಡೆ ಅಗ್ನಿಶಾಮಕ ದಳ, ಆ ಕಡೆ ಕೋರ್ಟು, ಆ ಕಡೆ ಕಾಲೇಜು, ಈ ಕಡೆ ಗೋದಾಮು, ಈ ಕಡೆ RMC ದೊಡ್ಡ ಗೋದಾಮಿದೆ. ಇಷ್ಟೆಲ್ಲ ಇದ್ದು ದಟ್ಟವಾಗಿ ವಾಹನಗಳು ಸಂಚಾರ ಮಾಡ್ತಾ ಇದ್ರು. ಯಾರೇ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಈ ಸಂಬಂಧಪಟ್ಟವರಿಗೆ ಧಿಕ್ಕಾರ ಹೇಳ್ತಾ ಕರ್ನಾಟಕ ಸಿಂಹಗರ್ಜನ ವೇದಿಕೆಯವರು ಇವತ್ತು ದೂರು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಮತ್ತು ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.